ಕನ್ನಡ ಚಿತ್ರರಂಗಕ್ಕೆ ಈಗ ಮತ್ತೊಂದು ದೊಡ್ಡ ಆಘಾತ. ಕನ್ನಡದ ಸ್ಟಾಪ್ ಸ್ಟಾರ್ ನಾಯಕಿ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಆದರೆ ಯಾರು ಈ ನಟಿ, ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮಾಡಿದ್ರೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಕನ್ನಡದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ವಿದಿಶಾ ಡೇ ಅವರು ಇದೀಗ ಕೊನೆ ಸೆಳೆದಿದ್ದಾರೆ. ವಿದಿಶಾ ಡೇ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನೋ ಮುಂಬೈನ ಖಾಸಗಿ ಹೋಟೆಲ್ನಲ್ಲಿ ಇವರು ವಾಸವಿದ್ದರು. ಏನೋ ಅದೇ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ನಲ್ಲೇ 2 ವರ್ಷಗಳಿಂದ ಕೂಡ ಲಿವಿಂಗ್ ಟುಗೆದರ್ ಇದ್ದರು ಅಂತ ಹೇಳಲಾಗುತ್ತೆ. ಸದ್ಯ ಬೆಳಗಿನ ಬಾಯ್ ಫ್ರೆಂಡ್ ಕೂಡ ಕಾಣ್ತಾ ಇಲ್ಲ. ಆದರೆ ನೇಣು ಬೀದಂಥ ಸ್ಥಿತಿಯಲ್ಲಿ ಇವರು ಪತ್ತೆಯಾಗಿದ್ದರೆ ಸದ್ಯ ಅವರು ಕುಟುಂಬದವರು ಆತನ ಮೇಲೆ ಅನುಮಾನ ಕೂಡ ಪಟ್ಟಿದ್ದಾರೆ. ಇನ್ನೂ ನನಗೆ ಅವಕಾಶಗಳು ಸಿಗ್ತಾ ಇಲ್ಲ, ಅವಕಾಶಗಳು ಸಿಗದೇ ಇರೋದಕ್ಕೆ, ಹಾಗೂ ನನಗೆ ರೂಪದರ್ಶಿಗೂ ಕೂಡ ಸಾಕಷ್ಟು ಅವಕಾಶಗಳು ಸಿಗ್ತಿಲ್ಲ, ಅಲ್ಲೂ ಕೂಡ ನನಗೆ ಸಾಕಷ್ಟು ಮೋಸಗಳಾಗಿದೆ. ಈ ಎಲ್ಲ ಕಾರಣಕ್ಕಾಗಿ ನಾನು ಮನನೊಂದು ಈ ಕೆಲಸವನ್ನು ಮಾಡಿಕೊಳ್ತಿದ್ದೇನೆ. ನನ್ನ ಸಾವಿಗೆ ಬೇರೆ ಯಾರು ಕಾರಣ ಅಲ್ಲ ಅಂತ ವಿದಿಶಾ ಡೇ ಬರೆದಿದ್ದಾರೆ. ಆದರೆ ಈ ಅಕ್ಷರ ಅವಳದಲ್ಲ ಅಂತ ಅವ್ರ ಕುಟುಂಬದವರು ಆರೋಪವನ್ನು ಕೂಡ ಮಾಡಿದ್ದಾರೆ. ಸದ್ಯ ಅವರ ಅಕ್ಷರವನಿಗೆ FSL ವರದಿಗೆ ಕೂಡ ಕಳಿಸಲಾಗಿದೆ. ಇನ್ನು ಕನ್ನಡದಲ್ಲಿ ಇವರು ಗಿಣಿರಾಮ ಮತ್ತು ಇತ್ತೀಚೆಗೆ ಬಂದಂಥ ಕೆಂಡಸಂಪಿಗೆ ಸೇರಿನವರು ಕಾಣಸಿಕ್ಕಿದ್ರು.